ಹಾಯ್ ಫ್ರೆಂಡ್ಸ್, ಕಾಟ್ಪಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಪಾರ್ಟ್ ಒನ್ ವಿಡಿಯೋದಲ್ಲಿ ಏನ್ ಮಾಡಿದ್ರು, ಎಲ್ಲ ಗಾಡಿಗಳು ಸ್ಟಾಕ್ ಖಾಲಿಯಾಗಿ ಮತ್ತೆ ಹೊಸ ಸ್ಟಾಕ್ ಬಂದಿದೆ ಪಾರ್ಟ್ ಒನ್ ವಿಡಿಯೋದಲ್ಲಿ. ಲಾಸ್ಟ್ ಟೈಮ್ ಒನ್ ಫಾಸ್ಟ್ ಒನ್ ಮಾಡಿದ್ರಿ, ಅದರಲ್ಲಿ ಆಲ್ಮೋಸ್ಟ್ 75% ವೆಹಿಕಲ್ ಸೋಲ್ಡ್ ಆಗಿದೆ ಸರ್. ಸೊ ಹಾಗೆ ಇವ್ರ ಹತ್ರ ಪೊಲಿಟಿಷಿಯನ್ ಗಾಡಿಗಳು ಕೂಡ ಇದೆ, ಮಧು ಬಂಗಾರಪ್ಪ ಅವ್ರದ್ದಿದೆ, ಹಾಗೆ ರಕ್ಷಿತ್ ಶೆಟ್ಟಿ ಅವ್ರ 0666 ಆಡಿ Q5 ಕೂಡ ಇವ್ರ ಹತ್ರ ಸೇಲಿಗಿದೆ ಸರ್. ಇದು ಬಂದು 2019 ಆಟೋಮ್ಯಾಟಿಕ್ ವೆಹಿಕಲ್, 19 ಸಿಂಗಲ್ ಓನರ್ ಸರ್, 69,000 ಏನೋ ರನ್ ಆಗಿದೆ. VXF ಪ್ಲಸ್ ಇವೆಲ್ಲ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ, ಸೇಫ್ಟಿ ಕೂಡ ಇರುತ್ತೆ ಸರ್. ಪ್ರೈಸ್ ಬಂದಿದ್ದು 520 ಹೇಳೋದು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಆಲ್ಟೋ K10 ಇದೆ, ಯಾವ ಮಾಡಲ್ ಸರ್? ಇದು ಬಂದು 2013 VXI ಸಿಂಗಲ್ ಓನರ್ ವೆಹಿಕಲ್ ಸರ್, 70,000 ರನ್ ಆಗಿದೆ ಸರ್. ಪ್ರೈಸ್ ಬಂದು 320 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಒಂದು 3 lakh ಅರೇಂಜ್ ಮಾಡ್ಸೋಣ ಸರ್. ಸರ್ ಇದು ಬಂದು 2016 ಪೆಟ್ರೋಲ್ ವೇರಿಯಂಟು, ಡ್ಯುಯಲ್ ಟ್ಯೂನ್, ಸಿಂಗಲ್ ಓನರ್, 90,000 ಏನೋ ರನ್ ಆಗಿದೆ. ಯಾವ ಲೆಕ್ಕನೇ ಇಲ್ಲ, 8 lakh ಆರಾಮಾಗಿ ಓಡುತ್ತೆ ಸರ್, ಲೈಫ್ ಇಂಜಿನ್ ಇದೆಲ್ಲ. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 6 lakh ಹೇಳೋದು, ಸ್ವಲ್ಪ ನೆರೋಷಿಯಬಲ್ ಆಗುತ್ತೆ. ಇಲ್ಲಿ ಸ್ವಿಫ್ಟ್ ಗಾಡಿ ಇದೆ, ಯಾವ ಮಾಡಲ್ ಸರ್? ಇದು ಬಂದು 13-14 ಇವಾಗ ಇರೋದ್ರಲ್ಲಿ ಸ್ವಿಫ್ಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಅದು ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿರೋದ್ರಿಂದ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 90,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿದೆ, 4 ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ ಸರ್. ಇದು ಬಂದು 480 ಹೇಳೋದು, ಸ್ವಲ್ಪ ನೆರೋಷಿಯಬಲ್ ಆಗುತ್ತೆ. ಫೈನಲ್ ಒಂದು 460 ಅರೇಂಜ್ ಮುಗಿಸೋಣ ಸರ್. ಡೀಸೆಲ್ ವೇರಿಯಂಟ್ ಬಲೀನೋ ಕೂಡ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2015 ಜೀಟಾ ಸರ್, ಇದು ಬಟನ್ ಸ್ಟಾರ್ಟ್. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇರೋದು ಸರ್? ಪ್ರೈಸ್ ಬಂದು 685 ನೆರೋಷಿಯಬಲ್. ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ಡೀಸೆಲ್ ವೇರಿಯಂಟ್ 820 ಇದೆ, ಯಾವ ಮಾಡಲ್ ಸರ್? ಇದು ಬಂದು 2012 ಸೆಕೆಂಡ್ ಓನರ್ ಆಸ್ತಾ ಡೀಸೆಲ್ ವೆಹಿಕಲ್ ಇದು. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? 425 ಹೇಳೋದು, ಸ್ವಲ್ಪ ನೆರೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಎಷ್ಟು? ಒಂದು 4 lakh ಅರೇಂಜ್ ಮಾಡ್ಕೊಡ್ತೀನಿ. ಎರಡನೇ ಸ್ವಿಫ್ಟ್ ನಮ್ಮ ಹತ್ರ ಇರೋದು, ಯಾವ ಮಾಡಲ್ ಸರ್? ಇದು ಬಂದು 2014 ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್? ಫೈನಲ್ ಒಂದು 480 ಅರೇಂಜ್ ಆಗುತ್ತೆ ಸರ್. ಫ್ರೆಂಡ್ಸ್, ಹಾಗೆ ಫೋನ್ ಹೊಡ್ಕೊರ್ಗೆ ಒಂದು ಪೊಲೋ ಕೂಡ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2015 ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಆ್ಯಂಡ್ ಐ ಲೈನ್ ಇದು ಸರ್. ಪ್ರೈಸ್ ಹೆಂಗೆ ಕೊಟ್ ಮಾಡಿ ಸರ್? ಇದು ಪ್ರೈಸ್ ಬಂದು 580 ಹೇಳೋದು, ನೆರೋಷಿಯಬಲ್ ಆಗುತ್ತೆ ಸರ್. ಸರ್ ಬಂದು ಪ್ರೈಸ್ ಬಂದು 585 ಹೇಳೋದು, ಫೈನಲ್ ಬಂದು ಒಂದು 5.5 ಅರೇಂಜ್ ಮುಗಿಸೋಣ ಸರ್. ಸರ್ ಇದು ಬಂದು 2019 ಸಿಂಗಲ್ ಓನರ್ ವೆಹಿಕಲ್, ಬರೀ 35 ಏನೋ ಹೊಡಿದೆ ಸರ್. ಪ್ರೈಸ್ ಹೆಂಗೆ ಕೊಟ್ ಮಾಡಿ ಸರ್? ಇದು ಬಂದು 725 ಹೇಳೋದು, ಫೈನಲ್ ಒಂದು 7 lakh ಅರೇಂಜ್ ಮುಗಿಸೋಣ. 7 lakh ಇನ್ನ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಕಾರ್ಸ್ 19 ಅಲ್ಲಿ ವಿಡಿಯೋ ಮಾಡಿದ್ದೆ, ಪಾರ್ಟ್ ಒನ್ ವಿಡಿಯೋ. ಪಾರ್ಟ್ ಟು ವಿಡಿಯೋ ನೆಕ್ಸ್ಟ್ ಡೇ ಬರುತ್ತೆ ಅಂತ ಹೇಳಿದೆ, ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಇರೋದ್ರಿಂದ ಪಾರ್ಟ್ ಟು ವಿಡಿಯೋ ಬಂದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದು ಮತ್ತೆ ರೀಶೂಟ್ ಮಾಡ್ತಾ ಇದ್ದೀವಿ. ಸೊ ಪಾರ್ಟ್ ಒನ್ ವಿಡಿಯೋದಲ್ಲಿ ಏನು ಮಾಡಿದ್ರು, ಎಲ್ಲ ಗಾಡಿಗಳು ಸ್ಟಾಕ್ ಖಾಲಿಯಾಗಿ ಮತ್ತೆ ಹೊಸ ಸ್ಟಾಕ್ ಬಂದಿದೆ ಪಾರ್ಟ್ ಒನ್ ವಿಡಿಯೋದಲ್ಲಿ. ಸೊ ನೀವು ನೋಡ್ತಿರ್ಬೋದು, ಸ್ಲೋ ಆಗಿ ತೋರ್ತಾ ಇದ್ದೀವಿ. ಸೊ ಇದೆಲ್ಲ ಪಾರ್ಟ್ ಒನ್ ವಿಡಿಯೋದಲ್ಲಿ ಮಾಡಿದ ಖಾಲಿಯಾಗಿ ಮತ್ತೆ ಹೊಸ ಸ್ಟಾಕ್ ಬಂದಿದೆ. ಸೊ ಪಾರ್ಟ್ ಟು ವಿಡಿಯೋದಲ್ಲಿ ಸಾಕಷ್ಟು ಜನ ಮಿಡ್ ಸೆಗ್ಮೆಂಟ್ ಗಾಡಿಗಳು ಕೇಳ್ತಿರ್ತೀರ, ಸ್ವಿಫ್ಟ್ ಡೀಸೆಲ್, ಸ್ವಿಫ್ಟ್ ಡೀಸೆಲ್, ಡೀಸೆಲ್, ಎರ್ಟಿಗಾ ಡೀಸೆಲ್. ಸೊ ಡೀಸೆಲ್ ವೆಹಿಕಲ್ ಅದರಲ್ಲೂ ಮಾರುತಿ ಗಾಡಿಗಳು ಸಾಕಷ್ಟು ಡಿಮ್ಯಾಂಡ್ ಆಗಿರೋದ್ರಿಂದ ಗಾಡಿಗಳು ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಇವರು ಕಷ್ಟಪಟ್ಟು ಹುಡುಕಿ ಗಾಡಿಗಳು ತಂದಿದ್ದಾರೆ. ಸೊ ಈ ಪಾರ್ಟ್ ಟು ವಿಡಿಯೋದಲ್ಲಿ ಸಾಕಷ್ಟು ಕ್ರೆಟಾಗಳು, ಹಾಗೆ ಫಾರ್ಚುನರು, XUV500, ಹಾಗೆ ಬಲೆನೋ, i20, ಈ ಥರ ರೇಂಜಿನ ಗಾಡಿಗಳು ಸಾಕಷ್ಟು ಇರ್ತವೆ. ಸೊ ಇವತ್ತು ಮಂಜು ಸರ್ ಹುಷಾರಿಲ್ಲ ಅಂತ ರಜಾ ಹಾಕಿದ್ರೆ, ಅದಕ್ಕೋಸ್ಕರ ಇವತ್ತು ನಮ್ಮ ಮುಂದೆ ಹೊಸದಾಗಿ ಫಸ್ಟ್ ಟೈಮ್ ಬರ್ತಿದ್ದಾರೆ ಸರ್. ನಮಸ್ಕಾರ ಚಾನಲ್. ನಮಸ್ತೆ ಸರ್. ಸರ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬರ್ತೀರಾ, ಸ್ವಲ್ಪ ಎದುರ್ಕೊಂಡ್ರಿ, ಇರಲಿ ಪರವಾಗಿಲ್ಲ. ಸೊ ಈ ಸತಿ ಎಷ್ಟು ಗಾಡಿಗಳಿದೆ ಸರ್? ಸೊ ಈ ಸಲ ನಮಗೆಲ್ಲ ನೋಡಿದಂಗೆ ನೀವು ಲಾಸ್ಟ್ ಟೈಮ್ ಒಂದು ಫಾಸ್ಟ್ ಒನ್ ಮಾಡಿದ್ರಿ, ಅದರಲ್ಲಿ ಆಲ್ಮೋಸ್ಟ್ 75% ವೆಹಿಕಲ್ ಸೋಲ್ಡ್ ಆಗಿದೆ ಸರ್. 75% ಗಾಡಿ ಸೇಲ್ ಆಗಿದೆ, ಮತ್ತೆ ರೀಸ್ಟಾಕ್ ಬಂದಿದೆ. ಓಕೆ. ಸೊ ಪಾರ್ಟ್ ಟು ವಿಡಿಯೋ ಒಂದು ಮಾಡಿರಲಿಲ್ಲ, ಸಾಕಷ್ಟು ಜನ ಸರ್ ಪಾರ್ಟ್ ಟು ವಿಡಿಯೋ ಅಲ್ಲಿ ಪಾರ್ಟ್ ಟು ವಿಡಿಯೋ ಅಂತ ಕೇಳಿದ್ರು. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಏನೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ವಿ, ಎಲ್ಲ ಹೋಗಿತ್ತು, ಮತ್ತೆ ರೀಶೂಟ್ ಮಾಡ್ತಾ ಇದೀವಿ ಸರ್. ಇವತ್ತು ಎಷ್ಟು ಗಾಡಿಗಳಿದೆ ಸರ್? ಸರ್ ಸದ್ಯಕ್ಕೆ ಪ್ರೆಸೆಂಟ್ 100 ರಿಂದ 125 ವೆಹಿಕಲ್ ಇದಾವೆ ಸರ್ ನಮ್ಮ ಹತ್ರ. ಸೊ ಅದರಲ್ಲೂ ಮಿಡ್ ಸೆಗ್ಮೆಂಟ್ ಗಾಡಿಗಳು ಜಾಸ್ತಿ ಇದೆ. ಸೊ ಹಾಗೆ ಇವ್ರ ಹತ್ರ ಎಲ್ಲ ಮಕ್ಕಳು ಮತ್ತೆ ಪೊಲಿಟಿಷಿಯನ್ಸ್ ಗಾಡಿಗಳು ಕೂಡ ಇದೆ ನೋಡ್ತಿರ್ಬೋದು. ಒಂದು ಫಾರ್ಚ್ಯೂನರು, ಮಧು ಬಂಗಾರಪ್ಪ ಅವ್ರದ್ದಿದೆ, ಹಾಗೆ ರಕ್ಷಿತ್ ಶೆಟ್ಟಿ ಅವ್ರ 0666 ಆಡಿ Q5 ಕೂಡ ಇವ್ರ ಹತ್ರ ಸೇಲಿಗಿದೆ. ಸೊ ಎಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ಎಲ್ಲ ನೋಡ್ತೀವಿ ಸರ್. ಹಾಗೆ ಈ ಸತಿ ಏನು ಆಫರ್ ಕೊಡ್ತಾ ಇದ್ದೀರಾ? ಈ ಸಲ ಮೊದಲಿಂದ ಕೊಡ್ತಿರೋ ನಂಗೆ 1 year ವ್ಯಾರಂಟಿ ಇದೆ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್ 1 year ವ್ಯಾರಂಟಿ ಇದೆ. ಮತ್ತೆ ಸ್ಪೆಷಲ್ ಏನಂತಂದ್ರೆ 1,000 ಫ್ಯೂಲ್ ಫ್ರೀ ಇರುತ್ತೆ ಸರ್. 1,000 ರೂಪಾಯಿ ಫ್ಯೂಲ್ ಫ್ರೀ ಕೊಡ್ತಾ ಇದ್ದೀರಾ? ಅದು ಏನಂತಂದ್ರೆ ಒಂದ್ ತಿಂಗಳು ಒಳಗಡೆ ಇರುತ್ತೆ. ಮೈನ್ ಆಗಿ ಏನು ಹೇಳೋದು ಅಂತಂದ್ರೆ, ನಾವು ಕಾರ್ ಫೋಲ್ಡ್ ಕನ್ನಡದಿಂದ ಬಂದಿದೀವಿ ಅಂತಂದ್ರೆ ಮಾತ್ರ ನಾವು ಆಫರ್ ಕೊಡ್ತೀವಿ ಸರ್. ಸೊ ನಮ್ ಕಾರ್ ಫೋಲ್ಡ್ ಕನ್ನಡ ಚಾನಲ್ ಕಡೆಯಿಂದ ಬಂದಿವಿ ಅಂದ್ರೆ ಮಾತ್ರ 1,000 ರೂಪಾಯಿ ಆಫರ್ ಕೊಡ್ತೀವಿ, ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ. ಸೊ ಇದು ಆಫರ್ 1 ತಿಂಗಳ ತನಕ ಇರುತ್ತೆ. ಸೊ ಇವತ್ತು ಯಾವ ಗಾಡಿಗಳಿದೆ, ಏನೇನಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಪಟಪಟ ಅಂತ ತಿಳ್ಕೊಂಬರೋಣ. ಸೊ ನಿಮಗೆ ಲೋನ್ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಎಲ್ಲ ಇದ್ರು 2010 ಮೇಲೆ ಯಾವುದೇ ಗಾಡಿ ಇದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ. ಒಬ್ರಲ್ಲ ಇದ್ರೆ 4 ಜನ ಇಲ್ಲಿ ಲೋನ್ ಅವ್ರು ಕೂತಿದ್ದಾರೆ. ನೀವು ಬಂದು ಬರೀ ಸಿವಿಲ್ ಸ್ಕೋರ್ ಇದು ಚೆಕ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿಗೆ ಲೋನ್ ಕೂಡ ಆಗುತ್ತೆ. 2 ದಿವಸದಲ್ಲಿ ಪಟ್ಟಣ ಗಾಡಿ ಕೊಡ್ತೀರಾ? ಸೊ ಇವತ್ತು ಯಾವ ಗಾಡಿಗಳಿದೆ, ಏನೇನಿದೆ, ಎಲ್ಲ ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ ಡೀಟೇಲ್ಸ್ ತಿಳ್ಕೊಬರೋಣ. ಹಾಗೆ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ,
ಸಾಕಷ್ಟು ಗಾಡಿಗಳಿರೋದ್ರಿಂದ ತುಂಬ ಹತ್ತ ಹತ್ತ ಹಾಕಿದ್ದಾರೆ, ಹತ್ತ ಹತ್ತಿರ ಹಾಕಿದ್ರೆ ಫುಲ್ ಕಂಪ್ಲೀಟ್ ಗಾಡಿ ತೋರ್ಸಕ್ ಆಗೋದಿಲ್ಲ. ದಯವಿಟ್ಟು ಒಂದ್ ಸ್ವಲ್ಪ ಬಂದು ಗಾಡಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಮೇನ್ ಏನಂತಂದ್ರೆ ಬಂದು ಪ್ರೈಸ್ ಲಿಸ್ಟ್ ಕೇಳಿ, ಪ್ರೈಸ್ ಲಿಸ್ಟ್ ನೋಡಿ, ಭಯ ಬೆಳೆಯೋ ಅವಶ್ಯಕತೆ ಏನಿಲ್ಲ. ಮಾರ್ಕೆಟ್ ಇರೋ ಪ್ರೈಸ್ ನಾವು ಹಾಕಿರ್ತೀವಿ, ಬಂದು ಓನರ್ ಹತ್ರ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಓನರ್ ಹತ್ರ ಮಾತಾಡಿ, ಅವ್ರ ಮಾತುಕತೆ ಕೂತ್ಕೊಂಡ ನೆರವೇರಿಸಬಲ್ ಆಗುತ್ತೆ. ಬಂದು ಪ್ರೈಸ್ ಲಿಸ್ಟ್ ನೋಡಿ, ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಬಂದು ಕುತ್ಕೊಂಡು ಗಾಡಿ ನೋಡಿ ಟೆಸ್ಟ್ ಮಾಡಿದ್ರೆ ನೆಗೋಷಿಯೇಟ್ ಇದ್ದೇ ಇರುತ್ತೆ. ಸೊ ಗಾಡಿಗಳು ತುಂಬ ಹತ್ತ ಹತ್ತ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಗಾಡಿ ತೋರಿಸೋದು ಆಗೋದಿಲ್ಲ ಅನ್ಸುತ್ತೆ, ನೋಡೋಣ, ಟ್ರೈ ಮಾಡೋಣ. ಸೊ ಯಾವ ಗಾಡಿಗಳಿದೆ ಎಲ್ಲ ಡೀಟೇಲ್ಸ್ ಸಿಕ್ಕೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಒಂದು ಸ್ಯಾಲರಿ ಎಕ್ಸ್ಪೆರಿಯೆಂಟ್ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2019 ಆಟೋಮೆಟಿಕ್ ವೆಹಿಕಲ್ಲು, 19 ಸಿಂಗಲ್ ಓನರ್ ಸರ್, 69,000 ಏನೋ ರನ್ ಆಗಿದೆ. ವಿ ಎಕ್ಸ್ ಪ್ಲಸ್ ಟ್ವೆಲ್ ಏರ್ ಬ್ಯಾಗ್, ಎ ಬಿ ಎಸ್ ಎಲ್ಲ ಬರುತ್ತೆ, ಸೇಫ್ಟಿ ಕೂಡ ಇರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್? ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಎಲ್ಲ ಸಿಟಿಲಿ ಒಂದು 15-16 ಬಂತು ಅಂದರೆ ಲ್ಯಾಂಗಲ್ಲಿ ಒಂದು 18 ಬರುತ್ತೆ ಸರ್. ಸೊ ಪೆಟ್ರೋಲ್ ವೇರಿಯಂಟ್ ಅಲ್ಲ? ಪೆಟ್ರೋಲ್ ವೇರಿಯಂಟ್. ಓಕೆ, ಇಂಟೀರಿಯರ್ ಹೇಗಿದೆ ಸರ್ ಗಾಡಿದು? ಇಂಟೀರಿಯರ್ ಹೊಸ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಬೇಕಾದ್ರೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್, ಎ ಬಿ ಎಸ್ಸು, ಫಾಗ್ ಲೈಟ್ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸ್ಮಾಲ್ ಫ್ಯಾಮಿಲಿ ಅಥವಾ ಲೇಡೀಸ್ಗೆ? ಲೇಡೀಸ್ಗೆ ಕಂಫರ್ಟಬಲ್ ವೆಹಿಕಲ್ ಸರ್ ಇದೆಲ್ಲ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಸರ್? ಪ್ರೈಸ್ ಬಂದಿದ್ದು 520 ಹೇಳೋದು, ಸ್ವಲ್ಪ ನೆರವೇರಿಸಬಲ್ ಆಗುತ್ತೆ. ಫೈನಲ್ ಎಷ್ಟು ಕಾಸ್ಟ್ ಸರ್? ಫೈನಲ್ ಒಂದು 490 ಆ ರೇಂಜ್ಗೆ ಆಗುತ್ತೆ ಸರ್. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸರ್ ಇಟಿಯೋಸ್ ಇದೆ, ಇಟಿಯೋಸ್ ಇದೆ ಅಂತ ತುಂಬ ಜನ ಕೇಳ್ತಿದ್ರೆ, ಇಲ್ಲೊಂದು ಇಟಿಯೋಸ್ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2016 ಪೆಟ್ರೋಲ್ ವೇರಿಯಂಟ್, ಡ್ಯುಯಲ್ ಟ್ಯೂನ್, ಟಾಪ್ ಅಂಡ್ ವೇರಿಯಂಟ್, ವಿ. ಓಕೆ, ಎಷ್ಟನೇ ಓನರ್ ಇದು ಸರ್? ಸಿಂಗಲ್ ಓನರ್. ಎಷ್ಟು ಸಿಂಗಲ್ ಓನರ್? 90,000 ಏನೋ ರನ್ ಆಗಿದೆ. 90,000 ಓಡಿದೆ? ಹೌದು, ಜಿನಿಯನ್ ಒಂದು 90,000 ಓಡಿದೆ. 90,000 ಓಡಿದೆ. ಆ ಯಾವ ಲೆಕ್ಕನಿಲ್ಲ, 8 ಲಕ್ಷ ಆರಾಮಾಗಿ ಓಡುತ್ತೆ ಸರ್, ಲೈಫ್ ಇಂಜಿನ್ ಇದೆಲ್ಲ. ಸರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಮ್ಯಾಗ್ವೆಲ್ ಬರುತ್ತೆ, ಫಾಗ್ ಲೈಟ್ ಬರುತ್ತೆ, ನೀವು ಬೇಕಾದ್ರೆ ನೋಡು ಔಟ್ಲುಕ್ ಯಾವ ಥರ ಬರುತ್ತೆ ಅಂತ ನೋಡ್ಬೋದು ನೀವು. ಸೊ ಡ್ಯುಯಲ್ ಟೋನ್ ಆಗಿರೋದಕ್ಕೆ ಮೇಲ್ಗಡೆ ರೂಫ್ ಬ್ಲ್ಯಾಕ್, ರೆಡ್ ಕಲರ್, ಒಳ್ಳೆ ಕಾಂಬಿನೇಷನು. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಎಲ್ಲ ಒಂದು 17 ತನಕ ಬರುತ್ತೆ ಸರ್, ಲ್ಯಾಂಗಲ್ಲೆಲ್ಲ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 6 ಲ್ಯಾಕ್ ಹೇಳೋದು, ಸ್ವಲ್ಪ ನೆರವೇರಿಸಬಲ್ ಆಗುತ್ತೆ. ಫೈನಲ್ ಟು ಫೈನಲ್ ಎಷ್ಟು? ಫೈನಲ್ ಅಂದರೆ ಒಂದು 575 ಅರೇಂಜ್ ಮಾಡಿಸ್ಕೊಡ್ತೀವಿ ಸರ್. ಸೊ ಯಾವುದೇ ಗಾಡಿ ನೀವು ಬಂದು ಇಲ್ಲಿ ನೋಡಿರ್ತಾರೆ, ಏನು ಫೈನಲ್ ಪ್ರೈಸ್ ಹೇಳಿರ್ತಾರೋ ಅದಕ್ಕೆ ನೆಗೋಷಿಯೇಟ್ ಆಗುತ್ತೆ. ಸೊ ಇಲ್ಲಿ ಬಂದು ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿದರೆ ನೆಗೋಷಿಯೇಟ್ ಆಗೇ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಡೀಸೆಲ್ ವೇರಿಯಂಟ್ 820 ಇದೆ, ಯಾವ ಮಾಡಲ್ ಸರ್? ಇದು ಬಂದು 2012 ಸೆಕೆಂಡ್ ಓನರ್, ಆಸ್ತಾ ಡೀಸೆಲ್ ವೆಹಿಕಲ್ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟು. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್, ಟಾಪ್ ಎಂಡ್ ಇರೋದ್ರೆ ಆಬ್ವಿಯಸ್ಲಿ ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ವೆಲ್ಲು, ಪವರ್ ಮಿರರ್ ಇದೆ, ಪವರ್ ವಿಂಡೋ ಇದೆ, ಫಾಗ್ ಲೈಟ್ ಇದೆ. ಎಷ್ಟನೇ ಓನರ್ ಸರ್ ಗಾಡಿ? ಸರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ನೋಡ್ಬೋದು ಹೊಸದಾಗಿ ಸೀಟ್ ಕವರ್, ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಇಂಟೀರಿಯಲ್ ನೋಡ್ಬೋದು ನೀವು ಹೋಗ್ಬೇಕಾರೆ. ಎಷ್ಟು ಹೊಡಿದೆ ಗಾಡಿ ಸರ್? ಇದು ಬಂದು 72,000 ರನ್ ಆಗಿದೆ ಸರ್. 72,000 ಹೊಡಿದೆ. ಸೊ ಫೀಚರ್ಸ್ ಬಂದು ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಟೋಮೆಟಿಕ್ ಎ ಸಿ, ಸ್ಟೀರಿಂಗ್ ಕಂಟ್ರೋಲು, ಏರ್ ಬ್ಯಾಗು, ಎ ಬಿ ಎಸ್, ಹಾಗೆ ಮಿರರ್ ಫೋಲ್ಡಿಂಗ್ ಕೂಡ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ತಿದ್ದಾರೆ ಕಸ್ಟಮರ್ಸ್. ಮ್ಯಾನ್ಯುವಲ್ ಕೂಡ ಇದೆ ಗಾಡಿಯಲ್ಲಿ. ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತಿದ್ದು? ಮೈಲೇಜ್ ಎಲ್ಲ 20+ ಬರುತ್ತೆ ಸರ್, ಆರಾಮಾಗಿ 20+ ಬರುತ್ತೆ ಮೈಲೇಜ್. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಮೈಲೇಜ್ ಜಾಸ್ತಿ ಬರುತ್ತೆ. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಸರ್, ಪ್ರೈಸ್ ಬಂದಿದ್ದು 425 ಹೇಳೋದು, ಸ್ವಲ್ಪ ನೆರವೇರಿಸಬಲ್ ಆಗುತ್ತೆ ಸರ್. ಫೈನಲ್ಗೆ ಎಷ್ಟು ಕಾಸ್ಟ್? ಒಂದು 4 ಲ್ಯಾಕ್ ಆ ರೇಂಜ್ ಮಾಡಿಸ್ಕೊಡ್ತೀನಿ. 4 ಲ್ಯಾಕ್ ಇನ್ನ ಬಂತು ಸ್ವಲ್ಪ ಇಸ್ಕೊಂಡು. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಮಾರುತಿ ಗಾಡಿ ಕೇಳೋರಿಗೆ ಇಲ್ಲಿ ಸ್ವಿಫ್ಟ್ ಗಾಡಿ ಇದೆ, ಯಾವ ಮಾಡಲ್ ಸರ್? ಸರ್, ಇದು ಬಂದು 13 ಮ್ಯಾನುಫ್ಯಾಕ್ಚರ್ನು, 14 ರಿಜಿಸ್ಟ್ರೇಷನ್ನು, ಡೀಸೆಲ್ ವೆಹಿಕಲ್ ಸರ್. ಇವಾಗ ಇರೋದ್ರಲ್ಲಿ ಸ್ವಿಫ್ಟ್ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಅದು ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿರೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು, 90,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿದೆ. ಮಿಡ್ ವೇರಿಯಂಟ್, ಎ ಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಮತ್ತೆ ಫಾಗ್ ಲೈಟ್ ಬರುತ್ತೆ, ನೋಡ್ಬೋದು ನೀವು. 4 ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ. ಹೌದು, ವಿಡಿಐ ಡೀಸೆಲ್. ಸರ್, ಮೈಲೇಜ್ ಎಲ್ಲ 20 ಬರುತ್ತೆ ಸರ್. ಸಿಟಿಲಿ ಒಂದು 18 ಬರುತ್ತೆ, ಲ್ಯಾಂಗಲ್ಲಿ ಒಂದು 20 ಬರುತ್ತೆ ಸರ್. ಸರ್, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಇದು ಬಂದು 485 ಹೇಳೋದು, ಸ್ವಲ್ಪ ನೆರವೇರಿಸ ಬರುತ್ತೆ. ಫೈನಲ್ ಒಂದು 460 ಆ ರೇಂಜ್ ಮುಗಿಸೋಣ ಸರ್. ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನಮ್ಮೊಂದು ಡೀಸೆಲ್ ವೇರಿಯಂಟ್ ಬಲಿನ ಕೂಡ ಇದೆ, ಯಾವ ಮಾಡಲ್ ಸರ್? ಇದು ಬಂದು 2015 ಜೀಟಾ ಸರ್, ಇದು ಬಟನ್ ಸ್ಟಾರ್ಟು, ಸೆಕೆಂಡ್ ಓನರ್ ವೆಹಿಕಲ್ಲು, ಡೀಸೆಲ್ಲು, 90,000 ಏನೋ ರನ್ ಆಗಿದೆ. 90,000 ಹೊಡಿದೆ. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದು ಬಂದು ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಇದೆ, ಮ್ಯಾಗ್ವೆಲ್ ಇದೆ, ಪವರ್ ಮಿರರ್ ಇದೆ, ಮತ್ತು ಬಟನ್ ಸ್ಟಾರ್ಟ್ ಬರುತ್ತೆ ಈ ಗಾಡಿಗೆ, ಫಾಗ್ ಲೈಟ್ ಎಲ್ಲ ಇದೆ, ನೋಡ್ಬೋದು. ನೀವು ಸರ್, ಗಾಡಿ ಜೀನಿಯನ್ ಆಗಿದೆ ಸರ್, ಕಂಡೀಷನ್ ಎಲ್ಲ. ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಎಲ್ಲ ಒಂದು 20 ಬರುತ್ತೆ ಸರ್. 20 ಬರುತ್ತೆ. ಹೌದು, ಸಿಟಿಯಲ್ಲೆಲ್ಲ ಒಂದು 17 ತನಕ ಬರುತ್ತೆ. ಸರ್, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ ಸರ್? ಪ್ರೈಸ್ ಬಂದು 685 ಅದು ನೆರವೇರಿಸಬಲ್ಲು. ಫೈನಲ್ ಎಷ್ಟು? ಒಂದು 660 ಅರೇಂಜ್ ಮಾಡೋಣ ಸರ್. ಇನ್ನ ಬಂದರೆ ಹೆಚ್ಚು ಸ್ವಲ್ಪ ಕಡಿಮೆ ಆಗುತ್ತೆ. 6,60,000 ಹೇಳ್ತೀರಾ? ಇನ್ನ ನಾ ಹೇಳೋದಕ್ಕೇನಿಲ್ಲ, ಬಂದು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಗಾಡಿ ಓಕೆ ಮಾಡಿದ್ರೆ ಸ್ವಲ್ಪ ನೆರವೇರಿಸಬಲ್ ಆಗುತ್ತೆ, ಇನ್ನೂ ಕಡಿಮೆ ಮಾಡೋಣ, ಅದರಲ್ಲೇನಿಲ್ಲ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇವಾಗ 5ನೇ ಗಾಡಿ ಮಾರುತಿ ಗಾಡಿ ತೋರಿಸಿರೋದು, ಸಾಕಷ್ಟು ಡಿಮ್ಯಾಂಡ್ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಗಾಡಿ ಸಿಗೋದೇ ಕಷ್ಟ ಆಗಿದೆ. ಸಾಕಷ್ಟು ಜನ ಬ್ರೆಜರ್ ಕಲರ್ ಇಲ್ಲ, ಬ್ಲೂ ಕಲರ್ ಬ್ರೆಜರ್ ಇದೆ, ಯಾವ ಮಾಡಲ್ ಸರ್? ಸರ್, ಇದು ಬಂದು 2017
ZDA ಪ್ಲಸ್ ಬಟನ್ ಸ್ಟಾರ್ಟ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಡ್ಯುಯಲ್ ಟ್ವಿನ್ ಓಕೆ ಎಷ್ಟು ಓಡಿದೆ ಗಾಡಿ ಸರ್ ಇದು ಬಂದು 80000 ಏನೋ ರನ್ ಆಗಿದೆ 80000 ಓಡಿದೆ ಹೌದು ಓಕೆ ಸೆಕೆಂಡ್ ಓನರ್ ವೆಹಿಕಲ್ ಟಾಪ್ ಎಂಡ್ ಇರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವಿಲ್ಲು ಮತ್ತೆ ಬಟನ್ ಸ್ಟಾರ್ಟ್ ಇದೆ 4 ಮಿರರ್ ಇದೆ ನೋಡಬಹುದು ಸರ್ ಎಲ್ಲ ಟೆಸ್ಟ್ ಸ್ಕ್ರೀನ್ ಇದೆ ಸರ್ ಸೋ ಮ್ಯಾಗ್ ವಿಲ್ಸ್ ಇದೆ ಆಮೇಲೆ ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ ಸೋ ಬ್ಲೂ ಕಲರ್ ಗೆ ವೈಟ್ ಕಲರ್ ಟಾಪ್ ಹೌದು ಸೋ ಡ್ಯುಯಲ್ ಟೋನ್ ವೆಹಿಕಲ್ ZDA ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು ಸೋ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಮೈಲೇಜ್ ಎಲ್ಲ ಒಂದು 19 ತನಕ ರೀಚ್ ಆಗುತ್ತೆ ಸರ್ 19 ತನಕ ಬರುತ್ತೆ ನೀಟಾಗಿ ಓಡಿದ್ರೆ ಒಂದು 20 21 ಗಂಟೆ ಬರುತ್ತೆ ಸರ್ ಓಕೆ ಸರ್ ಪ್ರೈಸಿಂಗ್ ಕೋಟ್ ಮಾಡ್ತಾ ಇದೀರಾ ಸರ್ ಇದು ಬಂದು 875 ಹೇಳೋದು ಓಕೆ ಒಂದು ಫೈನಲ್ ಒಂದು 8.5 ಅರೇಂಜ್ ಮಾಡೋಣ ಸರ್ 8.5 ಲಕ್ಷ ಹೇಳ್ತಾ ಇದೀರಾ ಫೈನಲ್ ಹೌದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಓಮ್ನಿ ಓಮ್ನಿ ಅಂತ ಹೇಳೋರಿಗೆ ಇಲ್ಲೊಂದು ಓಮ್ನಿ ಕೊಡಿದ್ರೆ ಯಾವ ಮಾಡಲ್ ಸರ್ ಇದು ಬಂದು 2017 ಸಿಂಗಲ್ ಓನರ್ ವೆಹಿಕಲ್ ಓಮ್ನಿ ಸ್ಟಾಪ್ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇದೆ ಮಾತ್ರ ಹೌದು 8 ಸೀಟರ್ ವೆಹಿಕಲ್ ಸರ್ ಇದು 8 ಸೀಟರ್ ವೆಹಿಕಲ್ ಹೌದು ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಓಡಿದೆ ಗಾಡಿ ಸರ್ ಇದು ಬಂದು 72 ಏನೋ ಓಡಿದೆ ಸರ್ 72000 ಓಡಿದೆ ಗಾಡಿ ಸೋ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಆಕ್ಸೆ ಗಾಡಿಗೆ ರೆಡ್ ಕಲರ್ ಮೈಲೇಜ್ ಎಷ್ಟು ಬರುತ್ತೆ ಓಮ್ನಿ ಸರ್ ಮೈಲೇಜ್ ಎಲ್ಲ ಒಂದು 16 ತನಕ ಬರುತ್ತೆ ಇದು 15 ರಿಂದ 16 ತನಕ ಬರುತ್ತೆ ಗಾಡಿ ಕಂಡೀಷನ್ ಹೇಗಿದೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಚೆನ್ನಾಗಿದೆ ಸರ್ ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಸರ್ ಇದು ಬಂದು 325 ಹೇಳೋದು ನರೇಶ್ ಅವರ ಯಾಕಂದ್ರೆ ಇದು ಕಸ್ಟಮರ್ ಗೆ ವೆಹಿಕಲ್ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ ಸೋ ಮಾರ್ಕ್ ಅಂಡ್ ಸೇಲ್ ಗೆ ಬಿಟ್ಟಿರೋ ವೆಹಿಕಲ್ ಹೌದು ಡೈರೆಕ್ಟ್ ಕಸ್ಟಮರ್ ಕರೆಸ್ತೀವಿ ನೀವು ಬೇಕಾದ್ರೆ ಮಾತಾಡ್ಕೋಬಹುದು ಸರ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ಎರಡನೇ ಸ್ವಿಫ್ಟ್ ನಮ್ಮತ್ರ ಇರೋದು ಯಾವ ಮಾಡೆಲ್ ಸರ್ ಇದು ಬಂದು 2014 ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವಿಎಕ್ಸ್ ಮಿಡ್ ವೇರಿಯಂಟ್ ಎಸಿ ಪೋರ್ಷನ್ 4 ಫೋರ್ ವಿಂಡೋ ಹೊಸ ಟೈರ್ ಹಾಕ್ಸಿದ್ದಾರೆ ಮತ್ತೆ ಟೆಸ್ಟ್ ಸ್ಕ್ರೀನ್ ಇದೆ ರಿವರ್ಸ್ ಕ್ಯಾಮರಾ ಇದೆ ಗಾಡಿ ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಯಲ್ಲಿ ಯಾವುದೇ ತರ ಸ್ಕ್ರಾಚಸ್ ಇಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಇದು ವಿಎಕ್ಸ್ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಎಲ್ಲ ಒಂದು 17 ತನಕ ಬರುತ್ತೆ ಸರ್ ಲಾಂಗ್ ಅಲ್ಲಿ ಸಿಟಿ ಅಲ್ಲಿ ಒಂದು 14 15 ತನಕ ರೀಚ್ ಮಾಡಬಹುದು 14 15 ತನಕ ಬರುತ್ತೆ ಹೌದು ಸೋ ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಸರ್ ಇದು ಬಂದು 5 ಲಕ್ಷ ಹೇಳೋದು ನೆರೋಷಬಲ್ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಫೈನಲ್ ಫೈ ಒಂದು 480 ರೇಂಜ್ ಆಗುತ್ತೆ ಸರ್ ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಗಾಡಿಯಲ್ಲಿ ನಮ್ಮ ಮುಂದೆ ಒಂದು ಆಲ್ಟೋ ಕೆಟೆನ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದು 2013 VXI ಸಿಂಗಲ್ ಓನರ್ ವೆಹಿಕಲ್ ಸರ್ 70000 ರನ್ ಆಗಿದೆ ಓಕೆ ಎಸಿ ಪವರ್ ಸ್ಟೀರಿಂಗ್ ಫೋರ್ ವಿಂಡೋ ಬರುತ್ತೆ ಮತ್ತೆ ಫಾಗ್ ಲೈಟ್ ಎಲ್ಲ ಬರುತ್ತೆ ಫ್ರಂಟ್ ಸೈಡ್ ಫೋರ್ ವಿಂಡೋ ಬರುತ್ತೆ ಇದಕ್ಕೆ ಓಕೆ ಹೊಸ ಸೀಟ್ ಕವರ್ ಎಲ್ಲ ಇದೆ ಸೋ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಅಕ್ಕಿರ ಗಾಡಿಗೆ ಹೌದು ಎಷ್ಟು ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ 70000 ಏನೋ ರನ್ ಆಗಿದೆ 70 ಮೈಲೇಜ್ ಎಲ್ಲ ಒಂದು 19 ತನಕ ರೀಚ್ ಆಗುತ್ತೆ ಇದು ಬರುತ್ತೆ ಸರ್ ಪ್ರೈಸ್ ಬಂದು 325 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಫೈನಲ್ ಒಂದು 3 ಲ್ಯಾಕ್ ಅರೇಂಜ್ ಮಾಡ್ಸೋಣ ಸರ್ ಹಾಗೆ ಸಾಕಷ್ಟು ಜನ ಐಟೆನ್ ಹುಡುಗರಿಗೆ ಇಲ್ಲಿ ಆಟೋಮೆಟಿಕ್ ಐಟೆನ್ ಸನ್ಪ್ರೂಫ್ ಇದೆ ಸೊ ಈ ತರ ವೆಹಿಕಲ್ ಸಿಗೋದು ರೇರು ಸರ್ ಈ ತರ ವೆಹಿಕಲ್ ಸಿಗೋದು ಸೊ ಇದ್ರ ಡೀಟೇಲ್ಸ್ ಸರ್ ಇದು ಬಂದು ಆಲ್ರೆಡಿ ಹಾಫ್ ಅನ್ ಅವರ್ ಬ್ಯಾಕ್ ಇದು ಸೋಲ್ಡ್ ಆಯ್ತು ಗಾಡಿ ಅಡ್ವಾನ್ಸ್ ಆಗಿದೆ ಆದ್ರೂ ಡೀಟೇಲ್ಸ್ ತಗೊಳ್ಳೋಣ ಬೇಕಾದ್ರೆ ಸರ್ ಸರ್ ಇದು ಬಂದು 2011 ಆಸ್ತ ಆಪ್ಷನಲ್ ಟಾಪ್ ಅಂಡ್ ವೇರಿಯಂಟ್ ಸೆಕೆಂಡ್ ಓನರ್ ಸರ್ ಇದು ಜಸ್ಟ್ 56 ಓಡಿದೆ ರೆಕಾರ್ಡೆಡ್ ಕಿಲೋಮೀಟರ್ ಇದು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಇದೆ ವಿತ್ ಸನ್ ರೂಫ್ ಇದೆ ಟಾಪ್ ಎಂಡ್ ವೇರಿಯಂಟು ಸೊ ಇದರ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಇದೆ ಹೌದು ಟಾಪ್ ಎಂಡ್ ವೆಹಿಕಲ್ ಅಂದ್ರೆ ಫುಲ್ ಇಟ್ ಲೋಡೆಡ್ ಗಾಡಿ ಸರ್ ಇದು ರೇರ್ ಈ ತರ ವೆಹಿಕಲ್ ಸೊ ಪ್ರೈಸ್ ಏನ ಎಷ್ಟು ಕಾಯ್ತು ಸರ್ ಸರ್ ಇದು ಬಂದು 3.5 ಆಗಿದೆ ಸರ್ 3.5 ಫೈನಲ್ 390 ಹೇಳ್ತಿದ್ದು 3.5 ಫೈನಲ್ ಆಗಿದೆ ಸರ್ 3.5 ಫೈನಲ್ ಆಗಿದೆ ನೋಡಿ ನಿಮಗೆ ಇದೆ ಎಕ್ಸಾಂಪಲ್ ಸೊ ಎಷ್ಟೋ ಒಂದು ಗಾಡಿಗಳಿದೆ ಏನು ಫೈನಲ್ ಪ್ರೈಸ್ ಹೇಳ್ತಾರ ಅದೇ ಫೈನಲ್ ಆಗಿರೋದಿಲ್ಲ ಬಂದು ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಮಾಡಿದ್ಮೇಲೆ ಒಂದು ಗುಡ್ ಪ್ರೈಸ್ ಮಾಡ್ಸ್ಕೊಳ್ಳೋಣ ಸರ್ ಅದರಲ್ಲಿ ನೆಗೋಷಿಯೇಟ್ ಆಗೆ ಆಗುತ್ತೆ ಸೊ ಯಾವುದೇ ಗಾಡಿಗಳು ಬ್ರ್ಯಾಂಡ್ ನ್ಯೂ ಕಾರ್ಸ್ ಅಲ್ಲ ಇದು ಯೂಸ್ಡ್ ಕಾರ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಹಾಗೆ ಫಾಲೋ ಹುಡುಕೋರಿಗೆ ಒಂದು ಫಾಲೋ ಕೂಡ ಇದೆ ಯಾವ ಮಾಡೆಲ್ ಸರ್ ಸರ್ ಇದು ಬಂದು 2015 ಸಿಂಗಲ್ ಓನರ್ ವೆಹಿಕಲ್ ಟಾಪ್ ಎಂಡ್ ಐಲೇನ್ ಇದು ಪೆಟ್ರೋಲ್ ರೇಟ್ ಸರ್ ಪೆಟ್ರೋಲ್ ಪೆಟ್ರೋಲ್ ರೇಟ್ ಹೌದು ಎಷ್ಟು ಇದೆ ಗಾಡಿ ಸರ್ ಇದು ಬಂದು 75000 ರನ್ ಆಗಿದೆ 75000 ರನ್ ಆಗಿದೆ ಸರ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ವೀಲ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಮ್ಯಾಗ್ ವೀಲ್ ಇದೆ ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಬ್ರ್ಯಾಂಡಿಂಗ್ ಮ್ಯಾಗ್ ವೀಲ್ಸ್ ಕೂಡ ಇದೆ ಬೇಕಾದ್ರೆ ನೀವು ಔಟ್ಲುಕ್ ನೋಡ್ಬೋದು ಹೇಗಿದೆ ಅಂತ ಪೋಲೋ ಪೆಟ್ರೋಲ್ ಹುಡುಗರಿಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ವೆಹಿಕಲ್ ಸರ್ ಪ್ರೈಸಿಂಗ್ ಕೊಟ್ ಮಾಡ್ತೀರಾ ಸರ್ ಇದು ಪ್ರೈಸ್ ಬಂದು 580 ಹೇಳೋದು ನೆರೋಷಬಲ್ ಆಗುತ್ತೆ ಸರ್ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಫೈನಲ್ ಒಂದು 560 55 ಅರೇಂಜ್ ಮುಗಿಸೋಣ ಸರ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸೊ ಫ್ರೆಂಡ್ಸ್ ಸಾಕಷ್ಟು ಗಾಡಿಗಳಾಗಿರೋದ್ರಿಂದ ಇಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ಸೊ ಗಾಡಿ ಸ್ವಲ್ಪ ಇಕ್ಕಟ್ಟಿದೆ ಸೊ ನಮ್ಮ ಮುಂದೆ ಒಂದು ಬಲೆನೋ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2019 ಆಟೋಮೆಟಿಕ್ AMT ಸಿಂಗಲ್ ಓನರ್ ಡೆಲ್ಟಾ ಆಟೋಮೆಟಿಕ್ ವೇರಿಯಂಟ್ ಹೌದು ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಎಲ್ಲ ಒಂದು 15-16 ತನಕ ಬರುತ್ತೆ ಸರ್ ಸೊ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದೆ ಎಕ್ಸ್ಟ್ರಾ ಮ್ಯಾಗ್ ವೀಲ್ ಹಾಕಿ ಹಾಕಿದ್ದಾರೆ ಇದಕ್ಕೆ ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ABS ಇದೆ ಪವರ್ ಮಿರರ್ ಇದೆ 4 ಪವರ್ ವಿಂಡೋ ಇದೆ ಮತ್ತೆ ಫಾಗ್ ಲೈಟ್ ಎಲ್ಲ ಇದೆ ಸರ್ ಇದಕ್ಕೆ ಎಕ್ಸ್ಟ್ರಾ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ಬ್ರ್ಯಾಂಡೆಡ್ ನ್ಯೂ ಟೈರ್ ಇದೆ ಪ್ರೈಸಿಂಗ್ ಕೊಟ್ ಮಾಡ್ತೀವಿ ಸರ್ ಪ್ರೈಸ್ ಬಂದಿದ್ದು
775 ಅದು ನೆರವೇರಿಸಬಹುದು ಸರ್ ಜಸ್ಟ್ 36 ಓಡಿದೆ ಅಷ್ಟೇ ಕಿಲೋಮೀಟರ್ 36 ಸರ್ ಓಡಿದೆ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಒಂದು 740 ಕ್ಕೆ ಮುಗಿಸೋಣ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಚಾಕ್ಲೇಟ್ ಕಲರ್ ಪೋಲೋ ಇದೆ ಯಾವ ಮಾಡೆಲ್ ಸರ್ ಸರ್ ಇದು ಬಂದು 2018 ಸಿಂಗಲ್ ಓನರ್ ಟಿಡಿ ಡೀಸೆಲ್ ಸರ್ ಡೀಸೆಲ್ ವೇರಿಯಂಟ್ ಹೌದು 6 ಲೀಟರ್ ಡೀಸೆಲ್ ಹೌದು ಐಲೇನ್ ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ಇದು ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಅಲಾಯ್ ವೀಲ್ಸ್ ಎಲ್ಲಿದೆ ಸರ್ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಎಲ್ಲ ಸ್ಕ್ರಾಚಸ್ ಇಲ್ಲ ಸಣ್ಣಪುಟ್ಟ ಇರುತ್ತೆ ಅಷ್ಟೇ ಎಷ್ಟು ಇದೆ ಸರ್ ಗಾಡಿ ಸರ್ ಇದು ಬಂದು 75000 ರನ್ ಆಗಿದೆ 75000 ಓಡಿದೆ ಸೋ 1.6 ಅಂದ್ರೆ ಮೈಲೇಜ್ ಕೂಡ ಮೈಲೇಜ್ ಎಲ್ಲ 80 ಪ್ಲಸ್ ಬರುತ್ತೆ 20 ತನಕ ರೀಚ್ ಆಗುತ್ತೆ ಸರ್ ಚೆನ್ನಾಗಿ ಓಡಿದ್ರೆ ನೀಟ ಓಡಿಸಿದ್ರೆ ಒಂದು 20 ತನಕ ರೀಚ್ ಆಗುತ್ತೆ ಸಾಕಷ್ಟು ಜನ ವಾಕ್ಸ್ ಬಗ್ಗೆ ಸ್ವಲ್ಪ ಸರ್ವಿಸ್ ಕಾಸ್ಟ್ಲಿ ಅಂತಾರೆ ಸರ್ವಿಸ್ ಶೋರೂಮ್ ಅಲ್ಲಿ ಮಾತ್ರ ಕಾಸ್ಟ್ಲಿ ನೀವು ಹೊರಗಡೆ ಹೊರಗಡೆ ಮಾತ್ರ ಅಷ್ಟು ಬರಲ್ಲ ಮತ್ತೆ ಅದು ಸರ್ವಿಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಶೋರೂಮ್ ಗೆ ಹೋದ್ರೆ ಬರಿ ಗಾಡಿ ಇನ್ಸ್ಪೆಕ್ಷನ್ ಗೆ 2000 2500 ಹೌದು ಸರ್ ಪ್ರೈಸಿಂಗ್ ಕೋಟ್ ಮಾಡಿ ಸರ್ ಇದು ಬಂದು 775 ಹೇಳೋದು ಫೈನಲ್ ಒಂದು 7.5 ಆ ರೇಂಜ್ ಮಾಡ್ಸೋಣ ಸರ್ 7 ಲಕ್ಷ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್ ನೆಗೋಷಿಯಬಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಟಿಯೋಗದಲ್ಲಿ ಆಟೋಮ್ಯಾಟಿಕ್ ಹೇಳ್ತಾ ಇರ್ತೀರಾ ಯಾಕಂದ್ರೆ ಟಿಯೋ ಮೋಸ್ಟ್ ಟಾಟಾ ವೆಹಿಕಲ್ಸ್ ಅಲ್ಲಿ ಸೇಫೆಸ್ಟ್ ಗಾಡಿ ಅಂತ ಎಲ್ಲ ಟಾಟಾ ಗೆ ಹೋಗ್ತೀರಾ ಟಾಟಾ ಕೂಡ ಡಿಮ್ಯಾಂಡ್ ಆಗಿದೆ ಯಾವ ಡಿಟೇಲ್ಸ್ ಸರ್ ಇದು ಬಂದು ಯಾವ ಮಾಡೆಲ್ ಸರ್ ಇದು ಬಂದು 2018 ಸಿಂಗಲ್ ಓನರ್ ವೆಹಿಕಲ್ ಆಟೋಮ್ಯಾಟಿಕ್ ರೆಕಾರ್ಡೆಡ್ ಕಿಲೋಮೀಟರ್ ಬಂದು 62000 ರನ್ ಆಗಿದೆ ಸರ್ ಟಾಪ್ ಎಂಡ್ ವೇರಿಯಂಟ್ ಇದನ್ನು ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಇದಕ್ಕೂ ಎಸಿ ಪೊಸಿಷನ್ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಎಕ್ಸ್ಟಿ ವೇರಿಯಂಟ್ ಹೌದು ಓಕೆ ಸೋ ಮೋಸ್ಟ್ ಸೇಫೆಸ್ಟ್ ಗಾಡಿ ಅಂತಾನೆ ಹೇಳಬಹುದು ನಿಮಗೆ ಇದರಲ್ಲಿ ಆಟೋಮ್ಯಾಟಿಕ್ ಎಸಿ ಮಿರರ್ ಫೋಲ್ಡಿಂಗ್ ಎಲ್ಲ ಆಪ್ಷನ್ಸ್ ಇರುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಸರ್ ಪೆಟ್ರೋಲ್ ಮೈಲೇಜ್ ಸರ್ ಇದು ಬಂದು 17 18 ಬರುತ್ತೆ ಸರ್ ಮೈಲೇಜ್ ಅಲ್ಲ ಲಾಂಗ್ ಹೋದ್ರೆ ಒಂದು 17 18 ಬರುತ್ತೆ ಸಿಟಿ ಲಾಂಗ್ ಒಂದು 14 ತನಕ ಬರುತ್ತೆ ಸರ್ 14 ತನಕ ಬರುತ್ತೆ ಓಕೆ ಗಾಡಿ ಇದು ಹೌದು ಸರ್ ಬಂದು ಪ್ರೈಸ್ ಬಂದು 585 ಹೇಳೋದು ಸ್ವಲ್ಪ ನೆರೆಸ್ ಆಗುತ್ತೆ ಫೈನಲ್ ಬಂದು ಒಂದು 5.5 ಆ ರೇಂಜ್ ಮುಗಿಸೋಣ ಸರ್ ಹಾಗೆ i20 ಉಪರಿಗೆ ಇನ್ನೊಂದು i20 ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2019 ಪೆಟ್ರೋಲ್ ವೆಹಿಕಲ್ ಆಸ್ತಾ ಇದು ನೋಡಬಹುದು ಗಾಡಿ ಔಟ್ಲುಕ್ ಹೆಂಗಿದೆ ಅಂತ ಆಸ್ತಾ ಆಪ್ಷನಲ್ ಅಲ್ಲ ಬರಿ ಆಸ್ತಾ ಬರಿ ಆಸ್ತಾ ಅಷ್ಟೇ ಆಪ್ಷನಲ್ ಅಲ್ಲ ಹೌದು ಸರ್ ಇದು ಬಂದು ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಪವರ್ ಮಿರರ್ ಇದೆ ಫಾಗ್ ಲೈಟ್ ಇದೆ ಸ್ಟೀರಿಂಗ್ ಕಂಟ್ರೋಲ್ ಇದೆ ಹೊಸ ಸೀಟ್ ಕವರ್ ಇದೆ ಎಲ್ಲ ಫೀಚರ್ಸ್ ಬರುತ್ತೆ ಹೌದು ಒಂದೆರಡು ಫೀಚರ್ಸ್ ಮಿಸ್ ಆಗಿರುತ್ತೆ ಅಂದ್ರೆ ಇದು ಬಟನ್ ಸ್ಟಾರ್ಟ್ ಅಲ್ಲ ಕೀ ಸ್ಟಾರ್ಟ್ ಕೀ ಸ್ಟಾರ್ಟ್ ಮತ್ತೆ ಪ್ರೊಜೆಕ್ಟರ್ ಲೈಟ್ಸ್ ಇರೋದಿಲ್ಲ ಮ್ಯಾಗ್ ವೀಲ್ ಆಟೋಮ್ಯಾಟಿಕ್ ಇರುತ್ತೆ ಸೋ ಇದರ ಮೈಲೇಜ್ ಎಷ್ಟು ಸರ್ ಇದೆಲ್ಲ ಒಂದು 17 ಬರುತ್ತೆ ಸರ್ ಮೈಲೇಜ್ ಲಾಂಗಲ್ ಸೀಟ್ ಸರಿ ಲಾಂಗಲ್ ಅನ್ನ ಒಂದು 17 ಬರುತ್ತೆ ಸಿಟಿ ಲೈನ್ ಒಂದು 14 ರೇಂಜ್ ಬರುತ್ತೆ ಸರ್ ಇದು ಬಂದು 775 ಹೇಳೋದು ನೆರೋಷಿಯಬಲ್ ಒಂದು 7.5 ಆ ರೇಂಜ್ ಮುಗಿಸೋಣ ಸರ್ ಹೌದು ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2016 ಇದು ಸಿಂಗಲ್ ಓನರ್ ಪೆಟ್ರೋಲ್ ಗ್ರೇ ಕಲರ್ ಗ್ರೇ ಕಲರ್ ಎಷ್ಟು ಓಡಿದೆ ಗಾಡಿ ಸರ್ ಇದು ಬಂದು 90000 ರನ್ ಆಗಿದೆ ಸ್ಪೋರ್ಟ್ಸ್ ವೆಹಿಕಲ್ ಇದು 90000 ಓಡಿದೆ ಇದರಲ್ಲೂ ಕೂಡ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಪವರ್ ಮಿರರ್ ಬರುತ್ತೆ ಮತ್ತೆ 4 ಬ್ರಾಂಡೆಡ್ ನ್ಯೂ ಟೈರ್ ಇದೆ ಆ ಗಾಡಿಯಲ್ಲಿ ಅಂತ ಇದೆ ತೋರಿಸಕಾಗಿಲ್ಲ ಇದರಲ್ಲಿ ತೋರಿಸೋಣ ಸ್ವಲ್ಪ ನಿರೇಶಬಲ್ ಆಗುತ್ತೆ ಒಂದು 650 ಆರೆ ಮುಗಿಸೋಣ ಸರ್ 6.5 ಆರೆ ಮುಗಿಸೋಣ ಮತ್ತೆ ಹಾಗೆ ಸಾಕಷ್ಟು ಜನ ಬಲೆ ನೋಡ್ಕೊಳಕ್ಕೆ ಬಲೆನೂ ಕೂಡ ಇದೆ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಹೌದು ಇದು ಪೆಟ್ರೋಲ್ ಸರ್ ಸರ್ ಇದು ಬಂದು 2019 ಸಿಂಗಲ್ ಓನರ್ ವೆಹಿಕಲ್ ಬರೀ 35 ಏನೋ ಓಡಿದೆ ಸರ್ ಅಷ್ಟೇ ಡೆಲ್ಟಾ ಇದು ಆರ್ ಆರ್ ನಗರ್ ರಿಜಿಸ್ಟ್ರೇಷನ್ ಡೆಲ್ಟಾ ವೇರಿಯಂಟ್ ಅಂದ್ರೆ ನಿಮಗೆ ಮ್ಯಾಗ್ ವೀಲ್ ಒಂದು ಇರೋದಿಲ್ಲ ಗಾಡಿ ಮ್ಯಾಗ್ ವೀಲ್ ಒಂದು ಇರಲ್ಲ ಬಟನ್ ಸ್ಟಾರ್ಟ್ ಒಂದು ಬರ ಮತ್ತೆ ಟೆಸ್ಟ್ ಸ್ಕ್ರೀನ್ ಬರಲ್ಲ ಸರ್ ಅಷ್ಟೇ ಟಾಪ್ ಎಂಡ್ ವೇರಿಯಂಟ್ ಕೂನು ಇನ್ನು ಏರ್ ಬ್ಯಾಗ್ ಏರ್ ಬ್ಯಾಸ್ ಎಲ್ಲ ಇದೇ ಇರುತ್ತೆ ಕಸ್ಟಮರ್ ಹೊಸ ಸೀಟ್ ಕವರ್ ಹಾಕ್ತಿದ್ದಾರೆ ಹಾಗೆ ಟಚ್ ಸ್ಕ್ರೀನ್ ಒಂದು ಸಿಸ್ಟಮ್ ಬರೋದಿಲ್ಲ ಆಟೋಮೆಟಿಕ್ ಎಸಿ ಸ್ಟೀರಿಂಗ್ ಕಂಟ್ರೋಲ್ ಮಿರರ್ ಫೋಲ್ಡಿಂಗ್ ಎಲ್ಲ ಆಪ್ಷನ್ ಇದ್ದೇ ಇರುತ್ತೆ ಗಾಡಿಯಲ್ಲಿ ಸೊ ಗಾಡಿಯಲ್ಲಿ ಟೈರ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಟೈರ್ಸ್ ಸೊ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಬಲೀನ ಪೆಟ್ರೋಲ್ ಸರ್ ಇದು ಬಂದು 18 ತನಕ ಬರುತ್ತೆ ಸರ್ ಮೈಲೇಜ್ ಎಲ್ಲ ತನಕ ಬರುತ್ತೆ ಲಾಂಗ್ ಅಲ್ಲ ಒಂದು 18 ಬರುತ್ತೆ ಸಿಟಿ ಅಲ್ಲ ಒಂದು 15 ತನಕ ಬರುತ್ತೆ ಪ್ರೈಸಿಂಗ್ ಕೊಟ್ ಮಾಡಿ ಸರ್ ಇದು ಬಂದು 725 ಹೇಳೋದು ಫೈನಲ್ ಒಂದು 7 lakh ಅರೇಂಜ್ ಮುಗಿಸೋಣ 7 lakh ಇನ್ನ ಬಂದ್ರೆ ನೆಗೋಷಿಯೇಟ್ ನೆಗೋಷಿಯೇಬಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಶಿಫ್ಟ್ ಡಿಸೈನ್ ರೀಸೆಂಟ್ ಮಾಡಲಲ್ಲಿ ಡೀಸೆಲ್ ವೇರಿಯಂಟ್ ನೋಡೋರಿಗೆ ಇಲ್ಲ ಒಂದು ಶಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2019 ಡೀಸೆಲ್ ವೇರಿಯಂಟ್ ಎಲ್ಲ 2018 ಅಲ್ಲೇ ಸ್ಟಾಪ್ ಮಾಡಿದ್ರು 2019 ಅಲ್ಲಿ ಇದೊಂದು ಬಂದಿದೆ ಡೀಸೆಲ್ ವೆಹಿಕಲ್ 2019 ಲಾಸ್ಟ್ ವೆಹಿಕಲ್ ಹೌದು ಸರ್ 19 ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 45000 ರನ್ ಆಗಿದೆ ಅಷ್ಟೇ 45000 ಓಡಿದೆ ಹೌದು ಕೂಡ ನೋಡ್ಕೊಂಡ್ಬೋದು ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ ಸೊ ಇದು ವಿಡಿಐ ವೇರಿಯಂಟ್ ಸರ್ ಇದು ವಿಡಿಐ ವೇರಿಯಂಟ್ ಆದ್ರೂ ವಿಡಿಐ ಪ್ಲಸ್ ಬರುತ್ತೆ ಇದಕ್ಕೆ
ವಿಡಿಯೋ ಪ್ಲಸ್ ಡ್ಯುಯಲ್ ಏರ್ ಬ್ಯಾಗ್ ಇದೆ ಎ ಬಿ ಎಸ್ ಇದೆ ಮ್ಯಾಗ್ವಿಲ್ ಇದೆ ಫಾಗ್ ಲೈಟ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ನೀಟಾಗಿ ಮೈಂಟೈನ್ ಮಾಡಿದೆ ಸ್ಕ್ರ್ಯಾಚಸ್ ಇಲ್ಲ ಡೆಂಟ್ಸ್ ಇಲ್ಲ ಸೊ ಇದರ ಮೈಲೇಜ್ ಒಂದು 80 ಪ್ಲಸ್ ಬರುತ್ತೆ ಸರ್ 20 ಪ್ಲಸ್ ಬರುತ್ತೆ ಸರ್ ಮೈಲೇಜ್ ಅಲ್ಲ ಇದರ ನಿಮಗೆ ಓಕೆ ಹೈವೇಲ್ ಅಲ್ಲ ಒಂದು ಹೈವೇಲ್ 20 ಪ್ಲಸ್ ಬರುತ್ತೆ ಸೊ ಸಿಟಿ ಗೆ ಹೋದ್ರೆ ಒಂದು 80 ತನಕ ಬರುತ್ತೆ ಸರ್ ಪ್ರೈಸ್ ಏನು ಹೇಳ್ತಾ ಇದೀರಾ ಸರ್ ಇದು ಬಂದು 825 ಹೇಳೋದು ಸ್ವಲ್ಪ ನಿರಾಶ ಬರುತ್ತೆ ಫೈನಲ್ ಒಂದು 795 ಆ ರೇಂಜ್ ಮುಗಿಸೋಣ ಸರ್ ಹಾಗೆ ಹೋಂಡಾ ಸಿಟಿ ಬರೋದಿಲ್ಲ ಹೋಂಡಾ ಸಿಟಿ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2009 ಸೆಕೆಂಡ್ ಓನರ್ ವೆಹಿಕಲ್ ಸಿಲ್ವರ್ ಕಲರ್ ನೋಡಬಹುದು ಸರ್ ಪೆಟ್ರೋಲ್ ವೆಹಿಕಲ್ ಇದು ಸಿಂಗಲ್ ಓನರ್ ಹೌದು ಸರ್ ಇದು ಬಂದು 76000 ರನ್ ಆಗಿದೆ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಟಾಪ್ ಹೈವಿ ಟೆಕ್ ಇರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ ಸರ್ ಮೈಲೇಜ್ ಎಲ್ಲ ಒಂದು 16 17 ತನಕ ಬರುತ್ತೆ ಸರ್ ಅಷ್ಟೇ ಲಾಂಗ್ ಅಲ್ಲಿ 16 17 ಸಿಟಿ ಅಲ್ಲ ಅಂದ್ರೆ ಒಂದು 12 ಸಾರಿ 13 14 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಯಲ್ಲಿ ಇಂಟೀರಿಯರ್ ಕೂಡ ನೀಟ್ ಆಗಿದೆ सर इतना 385 ಹೇಳೋದು ಸ್ವಲ್ಪ ನಿರಶಬಲ್ ಆಗುತ್ತೆ ನೋಡಿ ಫೈನಲ್ ಟು ಫೈನಲ್ ಸರ್ ಹೌದು ಫೈನಲ್ ಟು ಫೈನಲ್ ಅಂದ್ರೆ ಒಂದು 360 ಅರೇಂಜ್ ಮುಚ್ಚೋಣ ಸರ್ ಗಾಡಿ ಜೀನ್ ಏನಾಗಿದೆ ಫ್ರೆಂಡ್ಸ್ ಹಾಗೆ ಕ್ರೆಟಾ ಹುಡುಕೋರಿಗೆ ಇಲ್ಲೊಂದು ಕ್ರೆಟಾ ಟಾಪ್ ಎಂಡ್ ಎಸ್ಎಕ್ಸ್ ವೇರಿಯಂಟ್ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2017 ಎಸ್ಎಕ್ಸ್ ವಾ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೇರಿಯಂಟ್ ಸೆಕೆಂಡ್ ಓನರ್ ಸರ್ ಇದು ಸೋ ಡೀಸೆಲ್ ವೇರಿಯಂಟ್ ಅಲ್ಲ ಹೌದು ಸರ್ ಡೀಸೆಲ್ ವೇರಿಯಂಟ್ ಅದು ಡೀಸೆಲ್ ತುಂಬಾ ಡಿಮ್ಯಾಂಡ್ ಇದೆ ಕ್ರೆಟಾ ಎಲ್ಲ ಬಂದು ಇವಾಗ ಸದ್ಯಕ್ಕೆ 90000 ರನ್ ಇದೆ ರನ್ ಆಗಿದೆ ಸರ್ ರೆಕಾರ್ಡೆಡ್ ಕಿಲೋಮೀಟರ್ ಹಳೆ ಕ್ರೆಟಾ ಅಂತ ಹೇಳಿದ್ರೆ ಇನ್ನ ಜನ ಗುರ್ತಿದೆ ಹಳೆ ಕ್ರೆಟಾಕ್ಕೆ ಸೋ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದು ಬಂದು ಟಾಪ್ ಎಂಡ್ ಇರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ಸ್ಟಾರ್ಟ್ ಇದೆ ಮೇನ್ ಆಗಿ ಮತ್ತೆ ಮ್ಯಾಗ್ವೀಲ್ ಇದೆ ಅಲೆವೇಸ್ ಇದೆ ಆಟೋಮ್ಯಾಟಿಕ್ ಪವರ್ ಮಿರರ್ ಕ್ಲೋಸಿಂಗ್ ಇದೆ ಪುಶ್ ಬಟನ್ ಸ್ಟಾರ್ಟ್ ಹೌದು ಸ್ಟೀರಿಂಗ್ ಕಂಟ್ರೋಲ್ಸ್ ಆಟೋಮ್ಯಾಟಿಕ್ ಮತ್ತೆ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಎಸ್ಎಕ್ಸ್ ಆಪ್ಷನಲ್ ವೇರಿಯಂಟ್ 6 ಏರ್ ಬ್ಯಾಗ್ ಬರುತ್ತೆ ಸರ್ ಎಸ್ಎಕ್ಸ್ ಆಪ್ಷನಲ್ ಇಲ್ಲ 6 ಏರ್ ಬ್ಯಾಗ್ ಬಂದೇ ಬರುತ್ತೆ ಪ್ರೊಜೆಕ್ಟರ್ ಲೈಟ್ ಇದೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಎಲ್ಲ ಒಂದು 19 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇನ್ನು ಸ್ವಲ್ಪ ಅಂದ್ರೆ 20 ವರೆಗೂ ಬರುತ್ತೆ 1.4 ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ 1.4 ಆದ್ರೆ ಮೈಲೇಜ್ ಬರುತ್ತೆ 1.6 ಇರೋದ್ರಿಂದ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ ಹೌದು ಸೋ ಪ್ರೈಸಿಂಗ್ ಕೋಟ್ ಮಾಡಿ ಸರ್ ಇದು ಬಂದು 1190000 ಹೇಳೋದು ಫೈನಲ್ ಒಂದು 1170000 ರೇಂಜ್ ಮುಗಿಸೋಣ ಸರ್ 1170000 ಇನ್ನು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೇಕು ಹಾಗೆ ಆಗುತ್ತೆ ಹಾಗೆ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಕ್ರೆಟಾ ಇದೆ ಸರ್ ಇದ್ರು ಡೀಟೇಲ್ ಸರ್ ಇದು ಬಂದು ಜಸ್ಟ್ 5 ಮಿನಿಟ್ಸ್ ಆಗಿರೋದ್ರಿಂದ ಇದ್ರು ಡೀಟೇಲ್ಸ್ ಇನ್ನು ಬಂದಿರ ಪಾರ್ಕ್ ಅಂಡ್ ಸೇಲ್ ಬಂದಿರ ಕಸ್ಟಮರ್ ನಾವು ವೇಟ್ ನಾವು ಡೀಟೇಲ್ಸ್ ಕೇಳಬೇಕಾಗುತ್ತೆ ನಾನು ಲಾಸ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದ್ರು ಡೀಟೇಲ್ಸ್ ಸರ್ ಇದು ಬಂದು 2018 TA ಟಾಪ್ ಎಂಡ್ ವೇರಿಯಂಟ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ ಎಬಿಎಸ್ ಇದೆ ನಾಲ್ಕು ಬ್ರ್ಯಾಂಡೆಡ್ ನ್ಯೂ ಟೈಯರ್ ಇದೆ ಅದು ಜೆ ಕೆ ಟೈಯರ್ಸ್ ನೋಡ್ಬೋದು ಬೇಕಾದ್ರೆ ನೀವು ಫ್ರೆಶ್ ಆಗಿ ಟೈಯರ್ ಹಾಕ್ಸಿದ್ದಾರೆ ಏರ್ ಬ್ಯಾಗ್ ಎಬಿಎಸ್ ಕೂಡ ಎಲ್ಲ ಬರುತ್ತೆ ನೋಡ್ಬೋದು ಸ್ಮಾಲ್ ಫ್ಯಾಮಿಲಿಗೆ 8 ಮೆಂಬರ್ಸ್ ಬರೀ ಬೆಸ್ಟ್ ಗಾಡಿ ಲೋ ಬಜೆಟ್ ಅಲ್ಲಿ ಅಂತಾನೆ ಹೇಳ್ಬೋದು ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಬಂದು ಲಾಂಗ್ ಅಲ್ಲಿ ಒಂದು 15 16 ತನಕ ಬರುತ್ತೆ ಸರ್ ಸಿಟಿಲ್ ಎಲ್ಲ ಒಂದು 12 ತನಕ ಬರುತ್ತೆ ಅಂತ ಹೇಳ್ಬೋದು ಸರ್ ಇದು ಪ್ರೈಸ್ ಬಂದು 775 ಹೇಳೋದು ಸ್ವಲ್ಪ ನಿರಶಬಲ್ ಆಗುತ್ತೆ ಫೈನಲ್ ಟು ಫೈನಲ್ ಅಂದ್ರೆ ಒಂದು 745 ಆ ರೇಂಜ್ ಮುಗಿಸೋಣ ಸರ್ 745000 ಕಾಗ ಮಾಡೋಣ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ನೋಡ್ತಿರ್ಬೋದು ಸ್ಟನ್ನಿಂಗ್ ಲುಕ್ ರೆಡ್ ಕಲರ್ ನಮ್ಮ ಮುಂದೆ ಬಲೆನೋ ಇದೆ ಯಾವ ಮಾಡೆಲ್ ಸರ್ ಇದು ಬಂದು 2018 ಆಲ್ಫಾ ಆಲ್ಫಾ ವೆಹಿಕಲ್ ಸರ್ ಇದು 18 ಸಿಂಗಲ್ ಓನರ್ 70000 ರನ್ ರನ್ ಆಗಿದೆ ಸರ್ ಇದು 70000 ಓಡಿದೆ ಸೋ ಅದರಲ್ಲೂ ರೆಡ್ ಕಲರ್ ಅಂತ ಹೇಳಿದ್ರೆ ಸ್ವಲ್ಪ ಕ್ರೇಜ್ ಜಾಸ್ತಿ ಹೌದು ನೋಡಕ್ ಔಟ್ ಲುಕ್ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ಡಿಗೆ ಬ್ಲ್ಯಾಕ್ ಅಂದ್ರೆ ಒಳ್ಳೆ ಮ್ಯಾಚಿಂಗ್ ಟಾಪ್ ಎಂಡ್ ವೆರಿಯಂಟ್ ಟಾಪ್ ಎಂಡ್ ಇರೋ ಬಟನ್ ಸ್ಟಾರ್ಟ್ ಬರುತ್ತೆ ಇದನ್ನು ಎಸಿ ಪವರ್ ಸ್ಟೀರಿಂಗ್ ರಿವರ್ಸ್ ಕ್ಯಾಮೆರಾ ಇದೆ ಟಚ್ ಸ್ಕ್ರೀನ್ ಇದೆ ಪವರ್ ಮಿರರ್ ಇದೆ ಪ್ರೊಜೆಕ್ಟರ್ ಲೈಟ್ ಇದೆ ಫಾಗ್ ಲೈಟ್ ಇದೆ ಹೌದು ಸರ್ ಪೆಟ್ರೋಲ್ ಮೈಲೇಜ್ ಎಲ್ಲ ಒಂದು 17 ತನಕ ಬರುತ್ತೆ ಸರ್ ಲಾಂಗ್ ಅಲ್ಲಿ ಸಿಟಿಲ್ ಒಂದು 14-15 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದು ಬಂದು 787 ಫೈನಲ್ ಒಂದು 7.5 ಆ ರೇಂಜ್ ಮುಗಿಸೋಣ ಸರ್ ಸರ್ ಇದು ಬಂದು 2019 W11 ಸಿಂಗಲ್ ಓನರ್ 40000 ಓಡಿದೆ ಸರ್ ಫುಲ್ಲಿ ಲೋಡೆಡ್ ಗಾಡಿ ಹೌದು ಸರ್ W11 ಬಂದ ಫುಲ್ಲಿ ಲೋಡೆಡ್ ಗಾಡಿ ಟಾಪ್ ಎಂಡ್ ವೇರಿಯಂಟ್ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ನಿಮಗೆ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ನಾರ್ಮಲ್ ಬೇಸಿಕ್ ಫೀಚರ್ಸ್ ಬಿಟ್ಟು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಇದೆ ಇಂಡಿಪೆಂಡೆಂಟ್ ಕಂಟ್ರೋಲು ಆಟೋಮೆಟಿಕ್ ಎಸಿ 6 ಗೇರ್ ಮ್ಯಾನುವಲ್ ಸ್ಪೀಡ್ ಇದೆ ಹಾಗೆ ಸರ್ವಿಸ್ ಕೂಡ ಇದೆ ನೀವು ನೋಡ್ತಿರ್ಬೋದು ಟ್ಯಾನ್ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದೆ ಸರ್ ಎಷ್ಟು ನೋಡಿದೆ ಅಂದ್ರೆ ಗಾಡಿ ಸರ್ ಇದು ಬಂದು ಜಸ್ಟ್ 40000 ಓಡಿದೆ ಅಷ್ಟೇ ಸರ್ ರೆಕಾರ್ಡೆಡ್ ಕಿಲೋಮೀಟರ್ 40000 ಓಡಿದೆ
ಗಾಡಿ ನೀಟಾಗಿ ಇಟ್ಟಿದೆ 40,000 ಏನು ಪ್ರಾಬ್ಲಮ್ ಇಲ್ಲ, ಗಾಡಿಲಿ ಒಂದು ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಎಲ್ಲ ಒಂದು 11 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಇವೋ पोलिटीशियन गाड़ी ओडे ओडी गाड़ी स्पोर्ट्स वेरिएंट सर एक्स्ट्रा अलॉय थर्टीन थर्ड ओनर वेहिकल सर एसी पोर्शन फोर इंडा बरते मतलब एक्स्ट्रा मैग व्हील हाक्सिदारे सर मैलेज हद्नेंट बरते सर अलॉय व्हील्स हाकिद्रे किलोमीटर ड्राप आगुत्ते सिटी ला हद्नाक हद्नैद एक्सपेक्ट माडबहुदु ಸರ್ ಇದು ಬಂದು 325 ಹೇಳೋದು ಫೈನಲ್ ಒಂದು 3.5 ಆ ರೇಂಜ್ ಮುಗಿಸೋಣ ಅದು 1,05,000 ಅಂದ್ರೆ ನೆಗೋಷಿಯೇಟ್ ಆಗುತ್ತೆ.